ಇನ್ನು ಲಾಕ್ಡೌನ್ ಬಗ್ಗೆ ಟ್ವೀಟ್ ಮಾಡಿರೋ ಮಾಜಿ ಸಿಎಂ ಎಚ್ ಡಿ ಕೆ, ನಾವು ಹೇಳಿದ್ದು ಜನಹಿತದ ಲಾಕ್ಡೌನ್, ಆದರೆ ಇದು ಜನರನ್ನ ದನಕ್ಕೆ ಬಡಿಯೋ ಹಾಗೆ ಬಡಿಯೋ ಲಾಕ್ಡೌನ್, ಸರ್ಕಾರ ಸಂಕಷ್ಟದಲ್ಲಿರೋ ಜನರ ಹಿತ ಮರೆತಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಹೇಳಿದ್ರು, ತಮಿಳುನಾಡು ಸರ್ಕಾರ ಮಾದರಿಯಲ್ಲಿ 4,000 ಧನ ಸಹಾಯ ನೀಡಲಿ ಅಂತ ಒತ್ತಾಯಿಸಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಲಾಕ್ಡೌನನ್ನು ಟೋಟಲ್ಲಾಗಿ ಮಾಡಬೇಕು, 2 ವಾರ. ಕೆಲವು ರಾಜ್ಯಗಳಲ್ಲಿ ಕಡಿಮೆ ಆಗಿದೆ ಲಾಕ್ಡೌನ್ ಮಾಡೋದು, ಡೆಲ್ಲಿಲಿ ಕಡಿಮೆ ಆಗಿದೆ, ಬಾಂಬೆದಲ್ಲಿ ಕಡಿಮೆ ಆಗಿದೆ, ಆಂಧ್ರದಲ್ಲಿ ಕಡಿಮೆ ಆಗಿದೆ, ಕೆಲವು ರಾಜ್ಯಗಳಲ್ಲಿ ಕಡಿಮೆ ಆಗಿದೆ. ಅಟ್ಲೀಸ್ಟ್ ಒಂದು ತಿಂಗಳದಾರವರೆಗೆ ಕೊಡಬೇಕು. ತಮಿಳುನಾಡು ಗೌರ್ಮೆಂಟ್ ಮಾಡಿದೆ ತಕ್ಷಣ 4,000 ರೂಪಾಯಿ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಅಷ್ಟಾರು ಕೊಟ್ಟರೆ ಅವ್ರಿಗೆ ಒಂದು ತಿಂಗಳ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.